ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಮರಿಸ್ವಾಮಿ ಉಮಲುಟಿ ಸ್ನೇಹಿತರ ನಾನು ಒಂದು ಪ್ರಮುಖವಾಗಿರ್ತಕ್ಕಂಥ ಮೆಂಟಲಬಿಲಿಟಿ ಟಾಪಿಕ್ ಅದು ಟೈಮ್ ಅಂಡ್ ಡಿಸ್ಟನ್ಸ್ ಸಮಯ ಮತ್ತು ದೂರ ಇದಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾಗಿ ಮೂರು ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಇವತ್ತಿನ ಈ ತರಗತಿಯಲ್ಲಿ ತಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ ವಿಡಿಯೋನ ಕೊನೆಯವರೆಗೂ ನೋಡಿ ಈ ವಿಡಿಯೋದಲ್ಲಿ ತಿಳಿಸಿರ್ತಕ್ಕಂಥ ಮೂರು ಪ್ರಶ್ನೆಗಳು ನಿಮಗೆ ಸರಾಗವಾಗಿ ಅರ್ಥ ಆಯಿತು ಅಂತೇಳಿದರೆ ನಿಮ್ಮ ಸಮಾನ ಮನಸ್ಕ ಸ್ನೇಹಿತರೊಂದಿಗೆ ಹಂಚಿಕೊಳ್ಳ್ರೆ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯಲ್ಲಿ ಮುಖ್ಯವಾಗಿ ದೂರವನ್ನು ಕಂಡಿಡ್ತಕ್ಕಂಥ ಮತ್ತು ವೇಗವನ್ನು ಕಂಡಿಡ್ತಕ್ಕಂಥ ಇನ್ನ ಒಂದು ಟ್ರೈನಿನ ಉದ್ದವನ್ನು ಕಂಡಿಡ್ತಕ್ಕಂಥ ಸಮಸ್ಯೆಗಳು ಇದರಲ್ಲಿ ಬರ್ತವೆ ಈಸಿಯಾಗಿ ನಾವು ಈ ಕ್ವಶನ್ಗಳನ್ನು ಬಿಡಿಸ್ತಾ ಹೋಗೋಣ ಕ್ವಶನ್ ನಂಬರ್ ಒಂದು ಒಂದು ಗಂಟೆಗೆ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಓಡುತ್ತಿರುವ ರೈಲು ಗಾಡಿ ಒಂದು ಕಂಬವನ್ನು ದಾಟಲು ಒಂಬತ್ತು ಸೆಕೆಂಡ್ ತೆಗೆದುಕೊಳ್ಳುತ್ತದೆ ಈ ರೈಲು ಗಾಡಿಯ ಉದ್ದವೇನು ಇದು ಟ್ರೈನ್ ಪ್ರಾಬ್ಲಮ್ ಆದರೂ ಕೂಡ ಟೈಮ್ ಅಂಡ್ ಡಿಸ್ಟೆನ್ಸ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ ಇಲ್ಲಿ ಒಂದು ಟ್ರೈನಿನ ವೇಗ ಕೊಡ್ತಾನೆ ಸ್ಪೀಡ್ ಕೊಟ್ಟಿದ್ದಾನೆ ಅದು ಅರವತ್ತು ಕಿಲೋಮೀಟರ್ ಪರ್ ಹವರ್ ಅಂತ ಕೊಟ್ಟುಬಿಟ್ಟಿದ್ದಾನೆ ಅರವತ್ತು ಕಿಲೋಮೀಟರ್ ಪರ್ ಹವರ್ ಮತ್ತು ಟೈಮ್ ಕೊಟ್ಟಿದ್ದೇನೆ ಒಂಬತ್ತು ಸೆಕೆಂಡ್ ಅಂತೆ ಒಂಬತ್ತು ಸೆಕೆಂಡ್ ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಇದು ಒಂದು ಕಂಬವನ್ನು ದಾಟಲಿಕ್ಕೆ ಒಂಬತ್ತು ಸೆಕೆಂಡ್ ಸಮಯವನ್ನು ತೆಗೆದುಕೊಂಡರೆ ಆ ರೈಲು ಗಾಡಿಯ ಉದ್ದವೇನು ಕ್ವಶನ್ ಕೇಳಿದ್ದೇನೆ ಈ ತರದ ಸಮಸ್ಯೆಗಳು ಎಕ್ಸಾಮ್ ಅಲ್ಲಿ ಸುಮಾರು ಸರಿ ಇಂಥ ಬೇಸಿಕ್ ಕ್ವನ್ಗಳು ಸುಮಾರು ಸರಿ ಕೇಳಿದ್ದಾನೆ ತುಂಬ ಈಸಿಯಾಗಿರ್ತಕ್ಕಂಥ ಸಮಸ್ಯೆಗಳು ಕೂಡ ಹೌದು ಇಲ್ಲಿ ನಾನು ನಿಮ್ಗೆ ಹೇಳಿದ ಒಂದು ಕಂಬವನ್ನು ಅಥವಾ ನಿಂತಿರ್ತಕ್ಕಂಥ ವ್ಯಕ್ತಿಯನ್ನು ಅಥವಾ ಒಂದು ವಿದ್ಯುತ್ ಕಂಬ ಒಂದು ಟ್ರೀಯನ್ನು ದಾಟಬೇಕಾದ್ರೆ ಟ್ರೈನ್ ಚಲಿಸಿದ ದೂರವೇ ಅಲ್ಲಿ ಟ್ರೈನಿನ ಉದ್ದ ಆಗಿರುತ್ತೆ ಇದು ಒಂದು ಲಾಸಿಕ್ ಅಥವಾ ಒಂದು ಬೇಸಿಕ್ ಆಗಿರತಕ್ಕಂಥ ಮಾಹಿತಿ ಅಥವಾ ಒಂದು ಸುರಂಗ ಕೊಟ್ಟಾಗ ಅಥವಾ ಪ್ಲಾಟ್ಫಾರ್ಮ್ ಕೊಟ್ಟಾಗ ಅಥವಾ ನದಿಯ ಉದ್ದ ಕೊಟ್ಟಾಗ ಅಥವಾ ಸೇತುವೆ ಉದ್ದ ಕೊಟ್ಟಾಗ ಅಲ್ಲಿ ಚಲಿಸಿದ ದೂರ ಏನಿರುತ್ತೆ ಟ್ರೈನಿನ ಉದ್ದ ಪ್ಲಸ್ ಆ ಸುರಂಗ ಅಥವಾ ಅಲ್ಲಿ ಏನು ಒಂದು ದೂರ ಕೊಟ್ಟಿರ್ತಾನೆ ಇನ್ನೊಂದು ಪ್ಲಾಟ್ಫಾರ್ಮ್ ಅವೆರಡೂ ಕೂಡಿಸಿದೆ ಎಷ್ಟಾಗುತ್ತೆ ಅದು ಚಲಿಸಿದ ದೂರ ಆಗುತ್ತೆ ಇಲ್ಲಿ ಒಂದು ಕಂಬ ಅಂತ ಹೇಳಿದರೆ ಒಂದು ಕಂಬವನ್ನು ಒಂಬತ್ತು ಸೆಕೆಂಡ್ ಅಲ್ಲಿ ದಾಟಿದರೆ ಎಷ್ಟು ದೂರ ಹೋಗುತ್ತೆ ಅದುವೇ ಆ ಟ್ರೈನಿನ ಉದ್ದ ಆಗುತ್ತೆ ಅಂದ್ರೆ ಅರವತ್ತು ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಆ ಟ್ರೈನ್ ಎಷ್ಟು ದೂರ ಹೋಗುತ್ತೋ ಇದು ಒಂದು ಕಂಬ ಒಂದು ಕಂಬ ಇದೆ ಇಲ್ಲಿದ್ದ ಟ್ರೈನ್ ಇದೆ ಈ ಟ್ರೈನ್ ಕಂಪ್ಲೀಟ್ ಆಗಿ ಈ ಫ್ಲಾ ಈ ಕಂಬವನ್ನು ದಾಟಬೇಕಾದ್ರೆ ಇಷ್ಟು ದೂರ ಬರುತ್ತೆ ಇದಕ್ಕೆ ಒಂಬತ್ತು ಸೆಕೆಂಡ್ ಟೈಮ್ ಅನ್ನ ತೆಗೆದುಕೊಳ್ಳುತ್ತೆ ಒಂಬತ್ತು ಸೆಕೆಂಡನ್ನು ಹಾಗಾದರೆ ಈ ಅರವತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಒಂಬತ್ತು ಸೆಕೆಂಡ್ನಲ್ಲಿ ಎಷ್ಟು ದೂರ ಚಲಿಸಿತು ಅದುವೇ ಟ್ರೈನಿನ ಉದ್ದ ಆಗಿರುತ್ತೆ ಇದು ಬೇಸಿಕ್ ಆಗಿರ್ತಕ್ಕಂಥದ್ದು ಇದೆಲ್ಲ ಸ್ಪರ್ಧಾರ್ಥಿಗಳಿಗೂ ಇದು ಮುಖ್ಯವಾಗಿ ಮೊದಲು ತಿಳ್ಕೊಳ್ಬೇಕಾಗಿರತಕ್ಕಂಥ ಬೇಸಿಕ್ ಇನ್ಫಾರ್ಮೇಶನ್ ಈಗ ಅರವತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಒಂಬತ್ತು ಸೆಕೆಂಡಲ್ಲಿ ಎಷ್ಟು ದೂರ ಹೋಗುತ್ತೆ ಅಂತಕ್ಕಂಥ ತಿಳ್ಕೊಳ್ಬೇಕು ಅಷ್ಟೇ ಇಲ್ಲಿ ಅರವತ್ತು ಕಿಲೋಮೀಟರ್ ಪರ್ ಅವರ್ ಅದ ಅರವತ್ತು ಕಿಲೋಮೀಟರ್ ಪರ್ ಅವರ್ ಅಂತ ಇದೆ ಇಲ್ಲಿ ಸೆಕೆಂಡ್ ಅಂತ ಅದ ಹಾಗಾದ್ರೆ ಏನ್ ಮಾಡಬೇಕು ಕಿಲೋಮೀಟರ್ ಪರ್ ಅವರ್ ಸೆಕೆಂಡ್ ಅನ್ನಾಗಿ ಕನ್ವರ್ಟ್ ಮಾಡ್ಕೊಳ್ಬೇಕು ಸೆಕೆಂಡ್ ಮೀಟರ್ ಪರ್ ಸೆಕೆಂಡ್ ಅನ್ನಾಗಿ ಕನ್ವರ್ಟ್ ಮಾಡ್ಕೊಳ್ಬೇಕು ಹಾಗಾದ್ರೆ ಏನಂತ ಆಗುತ್ತೆ ಇದು ಅರವತ್ತು ಕಿಲೋಮೀಟರ್ ಪರ್ ಅವರ್ ಅನ್ನ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೊಳ್ಬೇಕಾದ್ರೆ ಐದು ಡಿವೈಡೆಡ್ ಬೈ ಹದಿನೆಂಟರಿಂದ ಗುಣಾಕಾರ ಮಾಡ್ಕೊಳ್ಬೇಕು ಐದು ಡಿವೈಡೆಡ್ ಬೈ ಹದಿನೆಂಟು ಇವಾಗ ಕ್ಯಾನ್ಸಲ್ ಮಾಡ್ರಿ ಆರ ಮೂರಲೆ ಆರ ಹತ್ತಲೆ ಮತ್ತೆ ಮೂರಕ್ಕೆ ಐದಕ್ಕೆ ಹೋಗಲ್ಲ ಮೂರಕ್ಕೆ ಹತ್ತಕ್ಕೆ ಹೋಗಲ್ಲ ಹಾಗಾದ್ರೆ ಇಲ್ಲೇ ಐವತ್ತು ಡಿವೈಡೆಡ್ ಬೈ ಮೂರು ಐವತ್ತು ಡಿವೈಡೆಡ್ ಬೈ ಮೂರು ಮೀಟರ್ ಪರ್ ಸೆಕೆಂಡ್ ನೋಡ್ರಿ ಮೀಟರ್ ಪರ್ ಸೆಕೆಂಡ್ ಸಿಕ್ ನಮಗೆ ಇದೇನಿದು ಐವತ್ತು ಡಿವೈಡೆಡ್ ಬೈ ಮೂರು ಮೀಟರ್ ಪರ್ ಸೆಕೆಂಡ್ ಇದೇನು ಅವಶ್ಯಕತೆ ಇಲ್ಲ ನಮಗೆ ಇವಾಗ ಅದ ನಿಮಗೆ ತಿಳಿಲಂಥೇಳಿ ನಾನು ಅಷ್ಟೇ ಹೇಳಿದ ಈಗ ಗೊತ್ತಾಯಿತು ಐವತ್ತು ಮೀಟರ್ ಪರ್ ಸೆಕೆಂಡ್ನ ಕಿಲೋಮೀಟರ್ದನ್ನು ಮೀಟರ್ ಪರ್ ಸೆಕೆಂಡ್ನಾಗ ಕನ್ವರ್ಟ್ ಮಾಡ್ಕೊಂಡಿವಿ ಇವಾಗ ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಇಲ್ಲಿ ಸೆಕೆಂಡ್ ಬಂತು ಹಾಗಾದರೆ ಒಂದು ಸೆಕೆಂಡಲ್ಲಿ ಅಂದರೆ ಮೂರು ಸೆಕೆಂಡಲ್ಲಿ ಐವತ್ತು ಮೀಟರ್ ಹೋದರೆ ಒಂಬತ್ತು ಸೆಕೆಂಡಲ್ಲಿ ಎಷ್ಟು ದೂರ ಹೋಯಿತು ಈಗ ಇದಕ್ಕೆ ಇದರಿಂದ ಗುಣಾಕಾರ ಮಾಡಿಬಿಟ್ರೆ ನಮಗೆ ಟ್ರೈನಿನ ಉದ್ದ ಚಲಿಸಿದ ದೂರ ಸಿಗುತ್ತೆ ಚಲಿಸಿದ ದೂರ ಈಕ್ವಲ್ ಟು ಟ್ರೈನಿನ ಉದ್ದ ಆಗುತ್ತೆ ಈಗ ಇಲ್ಲೇ ನೋಡ್ರಿ ಐವತ್ತು ಡಿವೈಡೆಡ್ ಬೈ ಮೂರು ಮೀಟರ್ ಪರ್ ಸೆಕೆಂಡ್ ಇಂಟು ಒಂಬತ್ತು ಸೆಕೆಂಡ್ ಅಲ್ಲ ಒಂಬತ್ತು ಈ ಮೂರು ಮೂರ ಮೂರಲ್ಲೇ ಉಳಿದದ್ದು ಐವತ್ತು ಇಂಟು ಮೂರು ಇಸ್ ಈಕ್ವಲ್ ಟು ಐವತ್ತು ಇಂಟು ಮೂರು ಐದ ಮೂರು ಹದಿನೈದು ನೂರ ಐವತ್ತು ಮೀಟರ್ ನೋಡ್ರಿ ಟ್ರೈನ್ನ ಉದ್ದ ಎಷ್ಟು ನೂರ ಐವತ್ತು ಮೀಟರ್ ಸಿಂಪಲ್ ಆಗಿ ಈ ಥರನಾಗಿ ನಾವು ಲೆಕ್ಕಗಳನ್ನು ಬಿಡಿಸ್ಕೊಳ್ಬೇಕು ಗೊತ್ತಾಯಿತು ನೂರ ಐವತ್ತು ಮೀಟರ್ ಏನಾಗುತ್ತೆ ಅದು ಚಲಿಸಿದ ದೂರ ಆಗತ್ತೆ ಅಥವಾ ಆ ಟ್ರೈನಿನ ಉದ್ದ ಎಷ್ಟದ ನೂರ ಐವತ್ತು ಮೀಟರ್ ಆಗುತ್ತೆ ಅರ್ಥ ಆಯ್ತು ನೆಕ್ಸ್ಟ್ ಕ್ವೆಶನ್ ಎರಡು ಒಬ್ಬ ವ್ಯಕ್ತಿಯು ಆರುನೂರು ಮೀಟರ್ ಉದ್ದದ ಸೇತುವೆಯನ್ನು ಐದು ನಿಮಿಷಗಳಲ್ಲಿ ದಾಟಿದರೆ ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ ಅವನ ವೇಗ ಎಷ್ಟು ವೇಗ ಕೊಟ್ಟುಬಿಟ್ಟಿದ್ದಾರೆ ಏನೇನು ಕೊಟ್ಟಿದ್ದಾರೆ ಆರು ಆರುನೂರು ಮೀಟರ್ ಉದ್ದ ಅಂದರೆ ಡಿಸ್ಟನ್ಸ್ ಕೊಟ್ಟಿದ್ದಾರೆ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ಎಷ್ಟಂತ ಆರುನೂರು ಮೀಟರ್ ಕೊಟ್ಟಿದ್ದಾರೆ ಟೈಮ್ ಕೊಟ್ಟಿದ್ರೆ ಐದು ನಿಮಿಷ ಟೈಮ್ ಕೊಟ್ಟಿದ್ರೆ ಐದು ನಿಮಿಷ ಐದು ನಿಮಿಷ ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಇದನ್ನು ಗಂ ಕಿಲೋಮೀಟರ್ ಪರ್ ಅವರಲ್ಲಿ ಹೇಳ್ರಿ ಅಂತ ಹೇಳಿದ್ದಾರೆ ಇಲ್ಲಿ ನೋಡ್ರಿ ಒಂದು ಸೇತುವೆಯನ್ನು ಆರುನೂರು ಮೀಟರ್ ಉದ್ದದ ಸೇತುವೆನ ಐದು ನಿಮಿಷದಲ್ಲಿ ಇದು ಸ್ಪೀಡು ಬಟ್ ಸ್ಪೀಡನ್ನು ನಾವು ಹೇಳ್ಬೇಕಾಗಿತ್ತಂತಂದರೆ ಸ್ಪೀಡ್ನ ಮೂಲಮಾನ ಕಿಲೋಮೀಟರ್ ಪರ್ ಅವರಲ್ಲಾದ್ರೆ ಹೇಳ್ಬೇಕು ಅಥವಾ ಮೀಟರ್ ಪರ್ ಸೆಕೆಂಡಲ್ಲಿ ಆದರೂ ಹೇಳಬೇಕು ಇವೆರಡರಲ್ಲಿ ಒಂದರಲ್ಲಿ ಹೇಳ್ಬೇಕು ನಾವು ಇಲ್ಲಿ ಮೀಟರ್ ಅದ ಬಟ್ ಇಲ್ಲಿ ಏನದ ನಿಮಿಷ ಅದ ಆಯ್ತಾ ಹಾಗಾದ್ರೆ ಇದು ನಿಮಿಷ ಮಾಡ್ಕೊಂಬಿಟ್ರೆ ಆಯ್ತಲ್ಲ ನಮಗೆ ಸಿಕ್ಬಿಡುತ್ತೆ ಬೇಗ ಇದ್ರ ಮೀಟರ್ ಅದ ಇದನ್ನ ಅನ್ನ ಕನ್ವರ್ಟ್ ಮಾಡ್ಕೊಂಬಿಟ್ರೆ ಆಯ್ತು ಬಟ್ ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಇದನ್ನು ಮೀಟರ್ ಇದನ್ನ ಕಿಲೋಮೀಟರ್ ಮಾಡ್ಕೊಳ್ಬೇಕು ನಿಮಿಷ ಇದ್ದದ್ದನ್ನು ಕಿಲೋ ಅವರ್ನಲ್ಲಿ ಮಾಡ್ಕೊಳ್ಬೇಕು ಬಟ್ ನಾವು ಏನು ಮಾಡ್ಕೊಳ್ಬೇಕು ಮೊದಲಂತಂದ್ರೆ ನಿಮಿಷ ಇದ್ದದ್ದನ್ನು ಸೆಕೆಂಡಸ್ನಾಗಿ ಕನ್ವರ್ಟ್ ಮಾಡ್ಕೊಂಡ್ರೆ ಮೀಟರ್ ಪರ್ ಗೆ ಸಿಗುತ್ತೆ ಮೀಟರ್ ಪರ್ ಸೆಕೆಂಡ್ ಇದ್ದದನ್ನು ಕಿಲೋಮೀಟರ್ ಪರ್ ಅವರಲ್ಲಿ ಈಸಿಯಾಗಿ ನಾವು ಹದಿನೆಂಟು ಡಿವೈಡೆಡ್ ಬೈ ಐದರಿಂದ ಗುಣಾಕಾರ ಮಾಡಿಬಿಟ್ರೆ ಮೀಟರ್ ಪರ್ ಸೆಕೆಂಡ್ ಇದ್ದದ್ದು ಕಿಲೋಮೀಟರ್ ಪರ್ ಅವರಲ್ಲಿ ಸಿಗುತ್ತೆ ಮೊದಲು ನಾವು ಇದನ್ನ ಮಾಡ್ಕೊಳ್ಬೇಕು ಮೀಟರ್ ಪರ್ ಸೆಕೆಂಡನ್ನಾಗಿ ಮಾಡ್ಕೊಳ್ಬೇಕು ಅದರಲ್ಲಿ ಮೀಟರ್ ಅದ ಇದು ಸೆಕೆಂಡ್ ಅನ್ನಾಗಿ ಮಾಡ್ಕೊಳ್ಬೇಕಲ್ಲ ಅದರ ಐದು ನಿಮಿಷಕ್ಕೆ ಎಷ್ಟು ಸೆಕೆಂಡ್ ಆಗ್ತಾವ ಐದು ಇಂಟು ಒಂದು ಸೆಕೆಂಡ್ ಒಂದು ನಿಮಿಷಕ್ಕೆ ಅರವತ್ತು ಸೆಕೆಂಡ ಅದರ ಐದಾರಲೆ ಮೂವತ್ತು ಮುನ್ನೂರು ಸೆಕೆಂಡ್ ಆದವು ಮುನ್ನೂರು ಸೆಕೆಂಡ್ ಅಗರ ಆರ್ನೂರು ಮೀಟರ್ ಸೆಕೆಂಡ್ ಇದು ವೇಗ ಇದು ವೇಗ ಬೈ ಮುನ್ನೂರು ಮೀಟರ್ ಪರ್ ಸೆಕೆಂಡ್ ಅಂತ ಅರ್ಥ ಅಂದ್ರೆ ಮುನ್ನೂರು ಸೆಕೆಂಡ್ ಅಲ್ಲಿ ಆರ್ನೂರು ಮೀಟರ್ ಹೋಗುತ್ತಂತೆ ಅರ್ಥ ಇದನ್ನ ನಾವು ಸಂಕ್ಷಿಪ್ತ ಮಾಡಿಕೊಂಡ್ರೆ ಏನಾಗುತ್ತೆ ಈ ಎರಡು ಜೀರೋ ಕ್ಯಾನ್ಸಲ್ ಈ ಎರಡು ಜೀರೋಸ್ ಮೂರ ಒಂದಲೇ ಮೂರ ಎರಡಲ್ಲೇ ಹಾಗಾದ್ರೆ ಏನಂತ ಟೂ ಮೀಟರ್ ಪರ್ ಸೆಕೆಂಡ್ ಟೂ ಮೀಟರ್ ಪರ್ ಸೆಕೆಂಡ್ ಕ್ಲಿಯರ್ ಆಯಿತು ಮೀಟರ್ ಪರ್ ಸೆಕೆಂಡ್ ಸಿಕ್ತು ಬಟ್ ಕ್ವಶನ್ ಏನು ಕೇಳಿದಾನೆ ಇದು ಇಲ್ಲಿವರೆಗೆ ಅರ್ಥ ಆಯಿತು ಅಂಡರ್ಸ್ಟ್ಯಾಂಡ್ ಆಯಿತು ಸ್ನೇಹಿತರದು ಈಸಿಯಾಗಿ ನಾವು ಏನು ಮಾಡಿದ್ವಿ ಇದನ್ನು ಮೀಟರ್ ಸೆಕೆಂಡ್ ನಿಮಿಷ ಇರೋದನ್ನ ಸೆಕೆಂಡ್ಸ್ ಪರಿವರ್ತನೆ ಮಾಡ್ಕೊಂಡ್ವಿ ಇಲ್ಲಿ ಮೀಟರ್ ಆಯಿತು ಇಲ್ಲಿ ಸೆಕೆಂಡ್ ಆಯಿತು ಈ ಮೂಲಮಾನದಲ್ಲಿ ಸಿಕ್ತು ಮೀಟರ್ ಪರ್ ಸೆಕೆಂಡಲ್ಲಿ ನಾವು ಈಸಿಯಾಗಿ ಸಂಕ್ಷಿಪ್ತ ಮಾಡಿಕೊಂಡಾಗ ಎರಡು ಮೀಟರ್ ಪರ್ ಸೆಕೆಂಡ್ ಸಿಕ್ತು ಕ್ವಶನ್ ಏನು ಕೇಳಿದ್ದಾನೆ ಕಿಲೋಮೀಟರ್ ಪರ್ ಅವರ್ ಅಲ್ಲ ಅಂತ ಕೇಳಿದ್ದೇನೆ ಹಾಗಾದರೆ ಮೀಟರ್ ಪರ್ ಸೆಕೆಂಡ್ ಇದ್ದದನ್ನ ಕಿಲೋಮೀಟರ್ ಪರ್ ಅವರ್ನಾಗಿ ಗು ಅನ ಅವರ್ನಾಗಿ ಪರಿವರ್ತನೆ ಮಾಡ್ಕೊಳ್ಬೇಕಾದ್ರೆ ಹದಿನೆಂಟು ಡಿವೈಡೆಡ್ ಬೈ ಐದರಿಂದ ಕನ್ವರ್ಟ್ ಮಾಡ್ಕೊಳ್ಬೇಕು ಇದ್ರ ಬಗ್ಗೆ ನಾನು ಭಾಳಷ್ಟು ಸಾರಿ ಹೇಳ್ಬಿಟ್ಟಿದ್ದೀನಿ ಐದು ಡಿವೈಡೆಡ್ ಬೈ ಹದಿನೆಂಟರಿಂದನೇ ಯಾಕೆ ಗುಣಾಕಾರ ಮಾಡ್ಕೊಳ್ಬೇಕು ಅಥವಾ ಹದಿನೆಂಟು ಡಿವೈಡೆಡ್ ಬೈ ಐದರಿಂದನೇ ಯಾಕೆ ಗುಣಾಕಾರ ಮಾಡ್ಕೊಳ್ಬೇಕು ಯಾವುದು ಈಸಿಯಾಗಿ ನೆನಪಿಡ್ಲಿಕ್ಕೆ ಕೂಡ ಹೇಳಿದ್ದೀನಿ ನಾನು ಈಗಿಲ್ಲೆ ಎರಡದ ಇದು ಮೀಟರ್ ಪರ್ ಸೆಕೆಂಡ್ ಅದ ಕಿಲೋಮೀಟರ್ಗೆ ಮಾಡ್ಕೊಳ್ಬೇಕಾದ್ರೆ ಹದಿನೆಂಟು ಡಿವೈಡೆಡ್ ಬೈ ಐದು ನೋಡ್ರಿ ಹದಿನೆಂಟು ಕಿಲೋಮೀಟರ್ ದೊಡ್ಡದಲ್ಲ ದೊಡ್ಡದಲ್ಲ ಕಿಲೋಮೀಟರ್ ದೊಡ್ಡದಲ್ಲ ಗಿಂತ ಕಿಲೋಮೀಟರ್ ದೊಡ್ಡದಲ್ಲ ದೊಡ್ಡದನ್ನಾಗಿ ಮಾಡ್ಕೊಳ್ಬೇಕಾದ್ರೆ ಮೇಲೆ ದೊಡ್ಡದಿರಬೇಕು ಹದಿನೆಂಟು ಇವೆಡ್ರಲ್ಲಿ ದೊಡ್ಡದ್ಯಾವ್ದು ಹದಿನೆಂಟು ಮೇಲೆ ಇರಬೇಕು ಒಂದ್ ವೇಳೆ ಕಿಲೋಮೀಟರ್ ಇಂದ ಮೀಟರ್ ಗೆ ಕನ್ವರ್ಟ್ ಮಾಡ್ತೀವಿ ಸಣ್ಣದಕ್ಕೆ ಮಾಡ್ತಿದ್ವಿ ಅಂತ ಇಟ್ಕೊಳ್ರಿ ಐದು ಮೇಲೆ ಬರಬೇಕು ಐದು ಡಿವೈಡೆಡ್ ಬೈ ಹದಿನೆಂಟರಿಂದ ಗುಣಾಕಾರ ಮಾಡ್ಕೊಳ್ಬೇಕು ಅವಾಗ ಈಗ ಇಲ್ಲಿ ನಮಗೆ ಕಿಲೋಮೀಟರ್ ಮಾಡ್ತಾ ಇದೀವಿ ಅಂತಂದ್ರೆ ಮೇಲೆ ಹದಿನೆಂಟು ಇರಬೇಕು ಹದಿನೆಂಟು ಡಿವೈಡೆಡ್ ಬೈ ಐದರಿಂದ ಗುಣಾಕಾರ ಮಾಡ್ಕೊಳ್ಬೇಕು ಸಿಂಪಲ್ ಈಗ ಎರಡು ಎರಡಕ್ಕೆ ಐದು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಹದಿನೆಂಟಕ್ಕೆ ಐದಕ್ಕೆ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಎರಡು ಗುಣಕಾರ ಮಾಡ್ಕೊಂಡ್ಬಿಡ್ರಿ ಹದಿನೆಂಟಲ್ಲೇ ಮೂವತ್ತಾರು ಡಿವೈಡೆಡ್ ಬೈ ಐದು ಕಿಲೋಮೀಟರ್ ಪರ್ ಅವರ್ ಇತ್ತು ಯಾಕಂದ್ರೆ ನಾವು ಇಲ್ಲಿ ಗುಣಾಕಾರ ಮಾಡ್ಕೊಂಡಿವಿ ಈಗ ಐದ ಒಂದಲ್ಲಿ ಐದ ಏಳಲ್ಲಿ ಮೂವತ್ತೈದು ಇಲ್ಲಿ ಮೂವತ್ತಾರದ ಒಂದು ಉಳೀತೆ ಪಾಯಿಂಟ್ ಕೊಟ್ಟಿವಿ ಹತ್ತು ಆಗುತ್ತೆ ಐದ ಎರಡಲ್ಲೇ ಹತ್ತು ಮುಗಿತು ಈಗಿದೇನಾಗುತ್ತೆ ಕಿಲೋಮೀಟರ್ ಪರ್ ಅವರ್ ಸೆವೆನ್ ಪಾಯಿಂಟ್ ಟು ಕಿಲೋಮೀಟರ್ ಪರ್ ಹವರ್ ನಾವು ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ ಈ ಥರನಾಗಿ ನೋಡಿ ಈಸಿಯಾಗಿ ಎರಡು ಮೀಟರ್ ಪರ್ ಸೆಕೆಂಡ್ ಅಂದರೆ ಸೆವೆನ್ ಪಾಯಿಂಟ್ ಟೂ ಕಿಲೋಮೀಟರ್ ಪರ್ ಹವರ್ ಒಂದು ಗಂಟೆಗೆ ಏಳು ಕಿಲೋಮೀಟರ್ ಪಾಯಿಂಟ್ ಎರಡು ಅಂತಂದ್ರೆ ಎರಡು ನೂರು ಮೀಟರ್ ಹೋಗುತ್ತೆ ಅಂತ ಅರ್ಥ ಇಷ್ಟು ಸಿಂಪಲ್ ಆಗಿ ಮಾಡ್ಕೊಳ್ಬೇಕು ಈಸಿಯಾಗಿರ್ತಕ್ಕಂಥ ಕ್ವಶನ್ಗಳನ್ನೇ ಕೇಳ್ತಾನೆ ನೀವು ಮಾಡ್ತಕ್ಕಂಥ ಮೊದಲನೇ ದೊಡ್ಡ ತಪ್ಪು ಏನಂತಂದರೆ ಕೇವಲ ವಿಡಿಯೋಗಳನ್ನು ನೋಡ್ತಕ್ಕಂಥದ್ದು ನಾನೊಂದು ಲೆಕ್ಕ ಬಿಡಿಸ್ತಾ ಇರ್ತೀನಿ ಅಂತಂದರೆ ನೀವೇನು ಮಾಡ್ತೀರಿ ಪದೇ ಪದೇ ಒಂದು ಲೆಕ್ಕ ನೋಡ್ತೀರಿ ಇದು ಬರ್ತದೆ ಇಲ್ಲಿ ತನಕ ಬರ್ತದೆ ಈಸಿ ಇರ್ತಾ ಮುಂದೆ ಲೆಕ್ಕ ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗಿ ಬಿಡ್ತೀರಿ ಎಸ್ ಜಾಂಡ್ರೆ ಓಕೆ ಆ ಥರ ಮಾಡಿ ಬಟ್ ಅರ್ಥ ಆಗ್ತಾ ಇಲ್ಲಿ ತನಕ ನೋಡಿದ್ರೆ ಅರ್ಥ ಆಯಿತು ಅಂತ ಅನ್ಕೊಂಡ್ರೆ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗಬೇಡಿ ಸ್ನೇಹಿತರೆ ನೀವೇ ಇದನ್ನ ಸ್ವಂತಿಕೆಯಿಂದ ಬಿಡಿಸ್ಲಿಕ್ಕೆ ಟ್ರೈ ಮಾಡಿ ನಾನು ಬಿಡಿಸಿದ ಮೇಲೇ ವೀಡಿಯೋವನ್ನು ಪಾಸ್ ಮಾಡಿ ಅಥವಾ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿದ ಮೇಲೆ ನೀವು ಇದೇ ಥರ ಲೆಕ್ಕ ಹಾಕ್ಕೊಂಡು ನೀವು ಬಿಡಿಸ್ಲಿಕ್ಕೆ ಟ್ರೈ ಮಾಡಿ ನೀವು ಬಂತು ನೀವು ಅದರಲ್ಲಿ ಕರೆಕ್ಟಾಗಿ ಬಿಡಿಸ್ತಾ ಇದ್ರೆ ಅಂತ ಅರ್ಥ ಬರಲಿಲ್ಲ ಮತ್ತೆ ವಿಡಿಯೋನ ನೋಡಿ ನೀವು ಕರೆಕ್ಟಾಗಿ ಬರೋವರೆಗೂ ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗಬೇಡಿ ಯಾಕಂದ್ರೆ ಮೆಂಟಲ್ ಅಬಿಲಿಟಿ ಏನಂತಾರೆ ನೋಡುವಾಗ ಆಗುತ್ತೆ ವಿಡಿಯೋನ ಮುಚ್ಚಿಟ್ಟು ಆಫ್ ಮಾಡಿ ಬಿಡಿಸ್ಲಿಕ್ಕೆ ಹೋಗ್ಲಿಕ್ಕೆ ಬರಲ್ಲ ಬರಲ್ಲ ಸ್ನೇಹಿತರೆ ಇದೇ ಥರದ ಸಮಸ್ಯೆಗಳನ್ನು ನಾನು ಇಲ್ಲಿ ಏನಾದರೂ ಆರ್ನೂರು ಮೀಟರ್ ಬದಲಿಗೆ ಎಂಟುನೂರು ಮೀಟರ್ ಐದು ನಿಮಿಷ ಬದಲಾಗ ನಾಲ್ಕುನೂರು ನಾಲ್ಕು ನಿಮಿಷ ಅಂತ ಕೊಟ್ಟು ಮಾಡಿದ್ರೆ ಕೊಟ್ಟರೆ ನಿಮಗೆ ಬಿಡಿಸ್ಲಿಕ್ಕೆ ಬರಬೇಕು ಅವಾಗ ನೀವೇನಾಗ್ತೀರಿ ಎಕ್ಸಾಮ್ ಅಲ್ಲಿ ಈ ತರಹದ ಸಮಸ್ಯೆಗಳು ಬಂದರೆ ಈಸಿಯಾಗಿ ನೀವು ಬಿಡಿಸ್ತೀರ ಅಂತ ಹೇಳ್ತಾ ಇದ್ದೀನಿ ಸೊ ಅದಕ್ಕಾಗಿ ನೀವು ಕರೆಕ್ಟಾಗಿ ವಿಡಿಯೋನ ನೋಡಿ ನೀವು ಬಂತು ಅಂತೇಳಿ ಕೈ ಬಿಟ್ರೆ ನಿಮಗೆ ತದ ಸ್ವಲ್ಪ ಹೊತ್ತಾದ ನಂತರ ಇವು ಬರಲ್ಲ ಏನೋ ಇಲ್ಲಿ ಯಾವ ಥರ ಮಾಡಿದ್ವಿ ಗೊತ್ತಾಗಲ್ಲ ಇಲ್ಲಿ ಹದಿನೆಂಟು ಡಿವೈಡ್ ಬೈ ಮಾಡಿದ್ರು ಐದು ಡಿವಿಡ್ ಬೈ ಹದಿನೆಂಟು ಮಾಡಿದ್ರೂ ಗೊತ್ತಾಗೋದಿಲ್ಲ ಮರೆತೋಗ್ಬಿಟ್ಟಿರ್ತೀವಿ ಅದಕ್ಕೋಸ್ಕರನೇ ಇದು ಕ್ಲಿಯರ್ ಆಗಿ ನೋಡ್ಕೊಳ್ಬೇಕು ಹದಿನೆಂಟು ಡಿವೈಡೆಡ್ ಬೈ ಐದ ಯಾವಾಗ ಗುಣಕಾರ ಮಾಡ್ತಾರೆ ಐದು ಡಿವೈಡೆಡ್ ಬೈ ಹದಿನೆಂಟರಿಂದ ಯಾವಾಗ ಗುಣಕಾರ ಮಾಡ್ತಾರೆ ಯಾವ ರೀತಿಯಾಗಿ ನಾವು ಸಂಕ್ಷಿಪ್ತ ಮಾಡ್ಕೊಳ್ಬೇಕು ಅಂತ ಕ್ಲಿಯರ್ ಆಗಿ ಎಲ್ಲ ಬೇಸಿಕ್ ಆಗಿರ್ತಕ್ಕಂಥ ನಾಲೆಜ್ ಇದರಲ್ಲಿ ಏನೇನು ದೊಡ್ಡದಾಗಿರ್ತಕ್ಕಂಥದ್ದು ಏನಿಲ್ಲ ಗುಣಾಕಾರ ಭಾಗಕಾರ ಬಿಟ್ಟರೆ ಬೇರೆ ಏನು ಲೆಕ್ಕಗಳು ಇಲ್ಲ ಇದರಲ್ಲಿ ಅದಕ್ಕಾಗಿ ನೀವು ಮನೆಯಲ್ಲಿ ಕನಿಷ್ಠ ನಾನು ಹೇಳ್ತಕ್ಕಂಥ ಎರಡರಿಂದ ಮೂರು ಗಂಟೆ ಮಾತ್ರ ಕನಿಷ್ಠ ನಿಮಗೆ ಬೇರೆ ವಿಷಯಗಳನ್ನು ಓದಿ ಓದಿ ಬೇಜಾರಾದಾಗ ಈ ಸಬ್ಜೆಕ್ಟ್ ತೆಗೆದುಕೊಂಡು ಕುಂತ್ಕೊಳ್ಬೋದು ಅವಾಗ ಮಾಡ್ಬೋದಲ್ಲ ಸ್ನೇಹಿತರೆ ಕನಿಷ್ಠ ನಲವತ್ತು ನಿಮಿಷ ನಲವತ್ತು ನಿಮಿಷ ಬ್ರೇಕ್ ಮಾಡಿಕೊಂಡು ಅಂದರೆ ಒಂದು ನಲ್ವತ್ತು ನಿಮಿಷದಲ್ಲೂ ಒಂದೆರಡು ಮೂರು ಲೆಕ್ಕ ಬಿಡಿಸಿ ಒಂದು ಹತ್ತು ನಿಮಿಷ ಬ್ರೇಕ್ ಮಾಡಿಕೊಂಡು ಮತ್ತೆ ನಲವತ್ತು ನಿಮಿಷ ಇಷ್ಟೇ ಸಾಕು ನಿಮಗೆ ಎರಡು ತಾಸು ಆಗುತ್ತೆ ಅಷ್ಟೊತ್ತಿಗೆ ನೀವು ಈಸಿಯಾಗಿ ದಿನ ಇಷ್ಟಿಷ್ಟು ಮಾಡಿದರೆ ಎಷ್ಟೋ ಟಾಪಿಕ್ಗಳು ಕವರ್ ಆಗಿಬಿಡ್ತವೆ ಮೆಂಟಲ್ ಅಬಿಲಿಟಿ ಗೊತ್ತ ಸ್ನೇಹಿತರೆ ಕ್ವಶನ್ ನಂಬರ್ ಮೂರಕ್ಕೆ ಹೋಗೋಣ ಕ್ವಶನ್ ನಂಬರ್ ಮೂರು ರಾಮ ಮತ್ತು ಭರತ್ ಒಂದೇ ದೂರವನ್ನು ಕ್ರಮವಾಗಿ ಗಂಟೆಗೆ ಆರು ಕಿಲೋಮೀಟರ್ ಮತ್ತು ಗಂಟೆಗೆ ಹತ್ತು ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸುತ್ತಾರೆ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಬಟ್ ಮುಂದೆ ಏನು ಕೊಟ್ಟಿದ್ದಾರೆ ನೋಡ್ರಿ ರಾಮನು ಭರತನಿಗಿಂತ ಮೂವತ್ತು ನಿಮಿಷಗಳ ಕಾಲ ಹೆಚ್ಚು ಕಾಲ ತೆಗೆದುಕೊಂಡ್ರೆ ಅವರಿಬ್ಬರು ಪ್ರಯಾಣಿಸಿದ ದೂರ ಎಷ್ಟು ಇಲ್ಲಿ ನೋಡ್ರಿ ಇನ್ನೊಂದು ಡಿಸ್ಟೆನ್ಸ್ ಕೊಟ್ಟಿದ್ದಾನೆ ಎಷ್ಟೈತೆ ಗೊತ್ತಿಲ್ಲ ಇದು ಡಿಸ್ಟೆನ್ಸ್ ಎಷ್ಟೈತೆ ಗೊತ್ತಿಲ್ಲ ಇದು ಎಕ್ಸ್ ಅಂತಕ್ಕಂಥ ಮತ್ತು ವಾಯ್ ಅಂತಕ್ಕಂಥ ಪ್ಲೇಸ್ ಇಲ್ಲಿದ್ದ ರಾಮನು ಹೋಗ್ತಾನೆ ಇಲ್ಲಿದ್ದ ಭರತನು ಹೋಗ್ತಾನೆ ಈ ಭರತನು ರಾಮನಿಗಿಂತ ಮೂವತ್ತು ನಿಮಿಷಗಳ ಮುಂಚೆ ಮುಟ್ತಾನೆ ಹೌದಾ ಅಂದ್ರೆ ಇವರಿಬ್ರು ಟೈಮ್ ಡಿಫ್ರೆನ್ಸ್ ಎಷ್ಟಿದೆ ಮೂವತ್ತು ನಿಮಿಷ ಅದ ಯಾಕೆ ಮೂವತ್ತು ನಿಮಿಷ ಅಂತ ಹೇಳಿದ್ರೆ ರಾಮ ಗಂಟೆಗೆ ಆರು ಕಿಲೋಮೀಟರ್ ಹೋಗ್ತಾನೆ ಭರತ ಗಂಟೆಗೆ ಹತ್ತು ಕಿಲೋಮೀಟರ್ ಹೋಗ್ತಾನೆ ಹೌದಾ ಅವ್ರು ಕೊಟ್ಟತಕ್ಕ ದತ್ತಾಂಶದಲ್ಲಿ ಅದೇ ರೀತಿನ ಆರು ಗಂಟೆ ಹತ್ತು ಗಂಟೆ ಎಸ್ ರಾಮ ಗಂಟೆಗೆ ಆರು ಕಿಲೋಮೀಟರ್ ಅಂದ್ರೆ ನಿಧಾನ ಹೋಗ್ತಾನೆ ಕ್ಲಿಯರ್ ಇವನು ಭರತೊಂದು ಸ್ಪೀಡ್ ಜಾಸ್ತಿ ಅದ ಇವನು ಬೇಗ ಹೋಗ್ತಾನೆ ಹಾಗಾದರೆ ಇವನು ಮುಟ್ಟಿದ ಮೇಲೆ ಮೂವತ್ತು ನಿಮಿಷ ಆದ್ಮೇಲೆ ರಾಮ ಹೋಗ್ತಾನೆ ಅಂದರೆ ಯಾರು ಟೈಮ್ ಜಾಸ್ತಿ ತೆಗೆದುಕೊಳ್ತಾರಿಲ್ಲ ರಾಮ ಟೈಮ್ ಜಾಸ್ತಿ ತೆಗೆದುಕೊಳ್ತಾನೆ ಭರತ್ ಏನು ಮಾಡ್ತಾರೆ ಕಡಿಮೆ ಟೈಮ್ ತೆಗೆದುಕೊಳ್ತಾನೆ ಯಾಕೆ ಟೈಮ್ ತೆಗೆದುಕೊಳ್ತಾರೆ ಅವನದು ಸ್ಪೀಡ್ ಜಾಸ್ತಿ ಅದ ಟೈಮ್ ಕಡಿಮೆ ಬರುತ್ತೆ ಯಾರದು ಸ್ಪೀಡ್ ಕಡಿಮೆ ಅದ ಅವಂದು ಟೈಮ್ ಜಾಸ್ತಿ ಅದ ಸಿಂಪಲ್ ಆಗಿ ತಿಳ್ಕೊಂಡ್ಬಿಡ್ಬೇಕು ಇವನು ಜಾಸ್ತಿ ಟೈಮ್ ತೆಗೆದುಕೊಳ್ತಾನೆ ಇವನು ಕಡಿಮೆ ಟೈಮ್ ತೆಗೆದುಕೊಳ್ತಾನ ಹಾಗಾದ್ರೆ ಇವನು ತೆಗೆದುಕೊಳ್ತಕ್ಕಂಥ ಟೈಮ್ ಇದನ್ನ ಇವನು ತೆಗೆದುಕೊಳ್ತಕ್ಕಂಥ ಟೈಮ್ ಅಲ್ಲಿ ಇದನ್ನ ಮೈನಸ್ ಮಾಡಿಬಿಟ್ರೆ ನಮ್ಗೆ ಮೂವತ್ತು ನಿಮಿಷ ಬರಬೇಕು ಹೌದಾ ಇವನ್ ಎಷ್ಟು ಟೈಮ್ ತೆಗೆದುಕೊಳ್ತಾನ ನೋಡು ಅದರಲ್ಲಿ ಇದನ್ನ ಮೈನಸ್ ಮಾಡಬೇಕು ಬರತನ ಮೈನಸ್ ಮಾಡಿದ್ರೆ ಯಾಕಂದ್ರೆ ಒಂದು ಕಡಿಮೆ ತೆಗೆದುಕೊಳ್ತಾನೆ ಈ ಒಂದು ಸ್ಪೀಡ್ ಜಾಸ್ತಿ ಅದ ಕಡಿಮೆ ತೆಗೆದುಕೊಳ್ತಾನೆ ಈ ಒಂದು ಸ್ಪೀಡ್ ಕಡಿಮೆ ಅದ ಜಾಸ್ತಿ ತೆಗೆದುಕೊಳ್ತಾನೆ ಅಂದ್ರೆ ಇವನ್ ಟೈಮ್ ಅಲ್ಲಿ ಇವನ್ ಟೈಮ್ ಅನ್ನ ಮೈನಸ್ ಮಾಡಿದ್ರೆ ಮೂವತ್ತು ನಿಮಿಷ ಬರಬೇಕು ಹೌದಾ ಇವನು ರಾಮ ಮೂರು ತಾಸು ತೆಗೆದುಕೊಳ್ತಾರೆ ಮೂರು ಗಂಟೆ ತೆಗೆದುಕೊಳ್ತಿದ್ದಾನಂತ ಇಟ್ಕೊಳ್ಳಿ ಇವನ್ನ ಎಷ್ಟು ತೆಗೆದುಕೊಂಡಿರ್ತಾನೆ ಎರಡೂವರೆ ಗಂಟೆ ಒಂದು ಎಕ್ಸಾಂಪಲ್ ಹೇಳ್ತಾ ಅಷ್ಟೇ ರಾಮ ಇಲ್ಲಿದ್ದಲ್ಲಿಗೆ ಮುಟ್ಲಿಕ್ಕೆ ನಾಲ್ಕು ಗಂಟೆ ತೆಗೆದುಕೊಳ್ತಾ ಇದ್ದಾನೆ ಅಂತಂದ್ರೆ ಬರತ್ ಎಷ್ಟು ಗಂಟೆ ಅಂದ್ರೆ ನಾಲ್ಕು ಮೂರುವರೆ ಗಂಟೆ ತೆಗೆದುಕೊ ಅಂದರೆ ಟೈಮ್ ಡಿಫ್ರೆನ್ಸ್ ಇರಬೇಕು ಮೂವತ್ತು ನಿಮಿಷ ಇರಬೇಕು ಕ್ಲಿಯರ್ದು ಹಾಗಾದರೆ ಸಿಂಪಲ್ ಇಷ್ಟು ಗೊತ್ತಾಯ್ಬಿಟ್ರೆ ಸಾಕು ನಿಮಗೆ ಟೈಮ್ ಕಂಡಿಡ್ತಕ್ಕಂಥ ಸೂತ್ರ ಏನು ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಈ ಸೂತ್ರ ಗೊತ್ತಲ್ಲ ಈ ಒಂದು ಸೂತ್ರದ ಆಧಾರ ಮೇಲೆ ಬಿಡಿಸಿಬಿಟ್ರೆ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಇಲ್ಲಿ ನಮಗೆ ಡಿಸ್ಟೆನ್ಸ್ ಗೊತ್ತಿಲ್ಲ ಡಿಸ್ಟನ್ಸ್ ಗೊತ್ತಿಲ್ಲ ಅಂದರೆ ಎಕ್ಸ್ ಇಲ್ಲಿದ್ದ ಇಲ್ಲಿಗೆ ಎಷ್ಟೈತಿ ಎಕ್ಸ್ ಈಗ ಇವನ್ ಸಮಯದಲ್ಲಿ ಇವನ್ ಟೈಮಲ್ಲಿ

ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಇದು ಬರುತ್ತೆ ಕ್ಲಿಯರ್ ಆಗಿ ತಿಳ್ಕೊಳ್ರಿ ಈಗ ಇವನ್ ಟೈಮ್ ಅಲ್ಲಿ ಇವನ್ ಟೈಮ್ ಅನ್ನ ಮೈನಸ್ ಮಾಡ್ಬೇಕು ಯಾಕಂದ್ರೆ ಇವ್ನು ಜಾಸ್ತಿ ತೆಗೆದುಕೊಳ್ತಾನೆ ಇವ್ನು ಕಡಿಮೆ ತೆಗೆದುಕೊಳ್ತಾನ ಹಾಗಾದ್ರೆ ಇವ್ನ ಎಷ್ಟು ಜಾಸ್ತಿ ತೆಗೆದುಕೊಳ್ತಾನ ಮೂವತ್ತು ನಿಮಿಷ ಅಂತ ಹೇಳಿದ್ದಾರೆ ಮೂವತ್ತು ನಿಮಿಷ ಮೂವತ್ತು ನಿಮಿಷ ಅಂತ ಹಚ್ಕೊಳ್ಬೇಕು ಇದನ್ನ ಒಂದು ಇಲ್ಲಿ ನಿಮಿಷದ ಇಲ್ಲಿ ಗಂಟೆದಲ್ಲಿ ಅದಾವೆ ಗಂಟೆ ಗಂಟೆಗೆ ಹತ್ತು ಕಿಲೋಮೀಟರ್ ಗಂಟೆಗೆ ಆರು ಕಿಲೋಮೀಟರ್ ಹಾಗೆ ನಿಮಿಷ ಇದ್ದ ಏನ್ ಮಾಡ್ಕೊಳ್ಬೇಕು ನಾವು ಗಂಟೆಯನ್ನಾಗಿ ಕನ್ವರ್ಟ್ ಮಾಡ್ಕೊಳ್ಬೇಕು ಮೂವತ್ತು ನಿಮಿಷ ಅದ ಮೂವತ್ತು ನಿಮಿಷಗಳ ಈ ಮೂವತ್ತು ನಿಮಿಷ ಇದ್ದ ಗಂಟೆಯನ್ನಾಗಿ ಮೂಲಮಾನಗಳು ಸೇಮ್ ಇರ್ಬೇಕು ಲೆಕ್ಕ ಮಾಡಬೇಕಾದ್ರೆ ಆದರೆ ಮೂವತ್ತು ನಿಮಿಷ ಇರೋದನ್ನ ನಾವು ಗಂಟೆಯನ್ನಾಗಿ ಕನ್ವರ್ಟ್ ಮಾಡ್ಕೊಂಡ್ರೆ ಅರವತ್ತರಿಂದ ನಾವು ಭಾಗಕಾರ ಮಾಡ್ತೀವಿ ಯಾಕಂದ್ರೆ ಒಂದು ಗಂಟೆಗೆ ಅರವತ್ತು ನಿಮಿಷಗಳು ಹಾಗಾದ್ರೆ ಮೂವತ್ತು ಒಂದಲೇ ಮೂವತ್ತೆರಡು ಒನ್ ಬೈ ಟೂ ಅಂತ ಆಗುತ್ತೆ ಈಗ ಇದನ್ನ ನಾವು ನಿಮಿಷದ ಕನ್ವರ್ಟ್ ಮಾಡ್ಕೊಂಡು ಇದು ಗಂಟೆ ಕನ್ವರ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಒನ್ ಬೈ ಟೂ ಅಂತ ಆಗುತ್ತೆ ಅದ ಒನ್ ಬೈ ಟೂ ಗಂಟೆ ಅಂದ್ರೂ ಅಷ್ಟೇ ಮೂವತ್ತು ನಿಮಿಷ ಅಂದ್ರೂ ಅಷ್ಟೇ ಇದು ಕ್ಲಿಯರ್ ಆಯ್ತಾ ಈಗ ನೋಡ್ರಿ ಇಲ್ಲಿ ಆರ್ದ ಇಲ್ಲತ್ತೆ ಇವೆರಡು ಲರ್ಸ್ ತಕ್ಕೊಂದು ಕಷ್ಟ ಮಾಡಬೇಕು ಆರು ಮತ್ತು ಹತ್ತರ ಲರ್ಸ್ ಎಷ್ಟಾಗುತ್ತೆ ಮೂವತ್ತು ಕೆಲವೊಬ್ಬ ಸ್ನೇಹಿತರು ಲಸ ಹೆಂಗ್ ಬಂತು ಅಂತ ಕೇಳ್ತಾರೆ ಇರ್ಸ್ನೇ ಇದು ಬೇಸಿಕ್ ಆಗಿರ್ತಕ್ಕಂಥ ನಾಲೆಜ್ಗಳು ಗಳು ಆರು ನೀವು ಆರನೇ ತರಗತಿ ಐದನೇ ತರಗತಿಯಿಂದ ಕೂಡ ಲಸ ಎಲ್ ಸಿ ಎಂ ಕಂಡಿಡಿದ ಕೂಡ ಕಲ್ತಿದ್ದೀರಾ ಒಂದು ವೇಳೆ ಅಷ್ಟು ಕೂಡ ಗೊತ್ತಿರಲ್ಲ ಅಂತಂದ್ರೆ ನನ್ನ ವಿಡಿಯೋದಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಎಲ್ ಸಿ ಎಂ ಮತ್ತು ಎಚ್ ಸಿ ಎಳಿದೀನಿ ಸಪರೇಟ್ ಆಗಿರ್ತಕ್ಕಂಥ ಲಸ ಕಂಡಿಡ್ತಕ್ಕಂಥದ್ದು ಮತ್ತು ಮಸ ಕಂಡಿಡ್ತಕ್ಕಂಥದ್ದನ್ನು ಕೂಡ ಹೇಳಿದೀನಿ ಅಲ್ಲಿ ಕೂಡ ನೀವು ಲಸ ಬಗ್ಗೆ ನೋಡ್ಕೊಳ್ಬಹುದು ಇಲ್ಲಿ ಆರು ಮತ್ತು ಹತ್ತರ ಲಸ ಎಷ್ಟಾಗುತ್ತೆ ಮೂವತ್ತು ನೆಕ್ಸ್ಟ್ ಆರ ಎಷ್ಟೇ ಮೂವತ್ತು ಇದಕ್ಕೆ ಗುಣಕಾರ ಆರ ಇಲ್ಲೇ ಮೂವತ್ತು ಅತ್ತ ಎಷ್ಟಲ್ಲಿ ಮೂವತ್ತು ಅತ್ತ ಮೂರಲ್ಲಿ ಮೂವತ್ತು ಕ್ಲಿಯರ್ ಐದು ಇಂಟು ಎಕ್ಸ್ ಐದು ಎಕ್ಸ್ ಮೈನಸ್ ಎಕ್ಸ್ ಇಂಟು ಮೂರು ಮೂರು ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಲ್ಲ ಒನ್ ಬೈ ಟು ಕ್ಲಿಯರ್ ಈಗ ನೋಡ್ರಿ ಐದು ಎಕ್ಸ್ದಲ್ಲಿ ಎರಡು ಎಕ್ಸ್ ಮೂರು ಎಕ್ಸ್ ಹೋದರೆ ಎರಡು ಎಕ್ಸ್ ಡಿವೈಡೆಡ್ ಬೈ ಮೂವತ್ತು ಈಸ್ ಈಕ್ವಲ್ ಟು ಒನ್ ಬೈ ಟು ಈಗ ಏನು ಮಾಡಬೇಕು ಈಗ ಎರಡಕ್ಕೆ ಇದಕ್ಕೆ ಗುಣಕಾರ ಮೂವತ್ತಕ್ಕೆ ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಇದರ ಜೊತೆ ಗುಣಕಾರ ಎರಡು ಇಂಟು ಎರಡು ಎಕ್ಸ್ ನಾಲ್ಕು ಎಕ್ಸ್ ಈಕ್ವಲ್ ಟು ಮೂವತ್ತು ಇಂಟು ಒಂದು ಮೂವತ್ತೊಂದಲೇ ಮೂವತ್ತು ನಮ್ಗೆ ಬೇಕಾಗಿರೋದು ಎಕ್ಸ್ ವ್ಯಾಲ್ಯೂ ತಾನೆ ಹಾಗಾದ್ರೆ ಕಾಣ್ತಾ ಇದನ್ನ ಕಾಣುತ್ತೆ ಎಕ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಥರ್ಟಿ ಡಿವೈಡೆಡ್ ಬೈ ಫೋರ್ ಈಗ ನಾಲ್ಕ ಒಂದಲೆ ನಾಲ್ಕ ಏಳಲ್ಲಿ ಇಪ್ಪತ್ತೆಂಟು ಎರಡು ಉಳಿತು ಪಾಯಿಂಟ್ ಕೊಟ್ಟಿವಿ ಐದಲ್ಲಿ ಇಪ್ಪತ್ತು ಕ್ಲಿಯರ್ ಆಯಿತು ಏಳು ಪಾಯಿಂಟ್ ಐದು ಕಿಲೋಮೀಟರ್ ಡಿಸ್ಟೆನ್ಸ್ ಎಷ್ಟ ಏಳು ಪಾಯಿಂಟ್ ಐದು ಕಿಲೋಮೀಟರ್ ಅದ್ರ ಡಿಸ್ಟೆನ್ಸ್ ಎಷ್ಟ ಏಳು ಪಾಯಿಂಟ್ ಐದು ಏಳುವರೆ ಕಿಲೋಮೀಟರ್ ಇದೆ ಇಷ್ಟು ಸಿಂಪಲ್ ಆಗಿ ನಾವು ಮಾಡ್ಕೊಳ್ಬೇಕು ಯಾಕೆ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ನಿಧಾನವಾಗಿ ಹೇಳ್ತಾ ಇದ್ದೀನಿ ನಾನು ಏನು ಮಾಡ್ಕೊಂಡು ಮೊದಲು ಟೈಮ್ ಅಂಡ್ ಡಿಸ್ಟೆನ್ಸ್ ಬಗ್ಗೆ ಹೇಳಿದೆ ಇದು ನಿಮಿಷ ಇರೋದನ್ನ ಗಂಟೆನ ಕನ್ವರ್ಟ್ ಮಾಡ್ಕೊಂಡೆ ಇವನು ಜಾಸ್ತಿ ಟೈಮ್ ತೆಗೆದುಕೊಳ್ತಾನೆ ಇವನು ಕಡಿಮೆ ಟೈಮ್ ತೆಗೆದುಕೊಳ್ತಾನೆ ಯಾಕಂದ್ರೆ ಅವರಿಬ್ರು ಸ್ಪೀಡ್ ಗಳ ಆಧಾರದ ಮೇಲೆ ನಾವು ಹೇಳ್ತೀವಿ ಅವಾಗ ಈಸಿಯಾಗಿ ನಾವು ಈ ತರ ಮಾಡ್ಕೊಂಡಾಗ ಸೆವೆನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಬರುತ್ತೆ ಸಿಂಪಲ್ ಆಗಿ ಮಾಡ್ತಕ್ಕಂಥ ಲೆಕ್ಕಗಳು ಇವು ಇದೇ ತರಹದ ಸಮಸ್ಯೆ ಈ ಸಮಸ್ಯೆಗಳನ್ನ ಅಲ್ಲಿ ಕೇಳಿದ್ರೆ ಯಾವ ಪೇಪರ್ ಇದನ್ನ ಒಬ್ಬ ಸ್ನೇಹಿತರು ಸ್ಪರ್ಧಾರ್ಥಿಗಳು ಕ್ವಶನ್ ಕಳಿಸಿದಾರೆ ಅವ್ರ ಹೆಸರು ಕೂಡ ನಾನು ಹೇಳಲ್ಲ ಒಬ್ಬ ಸ್ಪರ್ಧಾರ್ಥಿಯವರು ಸ್ಪರ್ಧಾರ್ಥಿಗೆ ಕಳಿಸಿರ್ತಕ್ಕಂಥ ಕ್ವಶನನ್ನು ಬಿಡಿಸಿ ಹೇಳಿದ್ದೀನಿ ಇದೇ ಥರದ ಎಕ್ಸಾಮ್ ಎಕ್ಸಾಮಲ್ಲಿ ಬರ್ತವೆ ಅದಕ್ಕೋಸ್ಕರ ಸ್ನೇಹಿತರೆ ನೀವು ದಿನಾಲು ಇಂಥ ಕ್ವೆಶನ್ ಮೂರರಿಂದ ನಾಲ್ಕು ಕ್ವಶನ್ಗಳನ್ನು ಐದು ಕ್ವೆಶನ್ಗಳನ್ನು ಒಂದೊಂದು ಟಾಪಿಕ್ನು ಒಂದೊಂದು ಕ್ವಶನ್ ದಿನ ಬಿಡಿಸ್ತಾ ಹೋದರೆ ನಿಮಗೆ ಈಸಿ ಆಗುತ್ತೆ ಇಲ್ಲಿವರೆಗೂ ಮೂರು ಕ್ವಶನ್ಗಳನ್ನು ಕೂಡ ತಾವು ನೋಡಿದಿರ ಅಂತ ಅನ್ಕೊಂಡಿದ್ದೀನಿ ಅರ್ಥ ಆಗಿತ್ತು ಅಂತಂದರೆ ಮೂರು ಕ್ವಶನ್ ತಮಗೆ ಈಜೆಗೆ ಅರ್ಥ ಆಗಿತ್ತು ಅಂತಂದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ